హాయ్ హలో నమస్తే, వెల్కమ్ బ్యాక్ టు మై యూట్యూబ్ ఛానల్. CD 2022 అప్డేట్‌కి స్వాగత. ఇలా సాకష్టు విద్యార్థిగಳು ಕೇಳ್ತಾ ಇದ್ದಾರೆ, ನಂದು ರ್ಯಾಂಕಿಂಗ್ ಜಾಸ್ತಿ ಇದೆ, 50K ಇದೆ, 50K ಮೇಲಿದೆ, 1 ಲಕ್ಷದ ಮೇಲಿದೆ, ನನಗೆ ಸೀಟ್ ಸಿಗುತ್ತಾ ಏನು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಅದರ ಬಗ್ಗೆ ಕ್ಲಾರಿಫೈ ಮಾಡ್ತೀನಿ, ವಿತ್ ಪ್ರೂಫ್ ಕಟ್ ಆಫ್ ಇಟ್ಕೊಂಡು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಇಲ್ಲಿ ನೀವು ಮೊದಲು ಹೇಳೋದಾದರೆ ನಿಮಗೆ ಯಾವೆಲ್ಲ ಬ್ರ್ಯಾಂಚ್ಗಳನ್ನು ಎಕ್ಸ್ಪೆಕ್ಟ್ ಮಾಡೋದಂದರೆ, ನೀವು ಟಾಪ್ ಕಾಲೇಜಸ್, ಫಾರ್ ಎಕ್ಸಾಂಪಲ್ ಟಾಪ್ ಕಾಲೇಜಸ್, RV ಕಾಲೇಜಸ್, BMS ಆ ರೀತಿ ಟಾಪ್ ಕಾಲೇಜಸ್ಸಲ್ಲಿ ಸೀಟ್ ಬೇಕು ಅಂದರೆ ನಿಮ್ಮದು ಒಳ್ಳೆ ರ್ಯಾಂಕಿಂಗ್ ಇರಬೇಕಾಗುತ್ತೆ. ನೀವು ಗುಡ್ ರ್ಯಾಂಕಿಂಗ್ ಇದ್ದರೆ ಮಾತ್ರ ನೀವು ಸೀಟನ್ನು ಬಿಡ್ಕೋಬೋದು. ಆದರೆ ಅಲ್ಲೂ ಒಂದು ಕಂಡೀಷನ್ ಇರುತ್ತೆ, ಏನಂದರೆ ಗುಡ್ ಬ್ರ್ಯಾಂಚಸ್, ಫಾರ್ ಎಕ್ಸಾಂಪಲ್ CS ಎಲ್ಲ ಕೂಡ CS ECIS ಬೇಕು ಅಂತಾರೆ. CS ECIS ಬೇಕಂದರೆ ನಿಮ್ಮದು ಒಳ್ಳೆ ರ್ಯಾಂಕಿಂಗ್ ಇರಬೇಕಾಗುತ್ತೆ. ಅದರ ದಿನ CS ECIS ಬಿಟ್ಟರೆ, ಅದರ ದಿನ ಮೆಕ್ಯಾನಿಕಲ್ ಸಿವಿಲ್ ಇದ್ದರೆ ಒಂದು ಮೀಡಿಯಂ ಕಡಿಮೆ ರ್ಯಾಂಕಿಂಗ್, ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ನೀವು ಆರಾಮಾಗಿ ಸೀಟನ್ನು ಬಿಡ್ಕೋಬೋದು. ಅದು ಹೇಗೆ ಅಂತ ನಿಮಗೆ ಕಟ್ ಆಫ್ ತೋರಿಸ್ತೀನಿ, ನಿಮಗೆ ಒಂದು ಕ್ಲಾರಿಫೈ ಬರುತ್ತೆ ಯಾವ ರೀತಿ ಅಂತ. ಒಂದು, ನಂಬರ್ ಒನ್, ನಿಮ್ಮದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮದು ಯಾವ ಕ್ಯಾಟಗರಿ ಅದ್ರ ಮೇಲೆ ನಿಮಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಒಂದು ಡಿಪೆಂಡ್ ಆಗುತ್ತೆ. ನಂಬರ್ ಟೂ ಬಂದುಬಿಟ್ಟು ಟೈಪ್ಸ್ ಆಫ್ ಕಾಲೇಜ್, ಯಾವ ಕಾಲೇಜ್ ಇರುತ್ತೆ, ಯಾವ ಕಾಲೇಜ್, ಫಾರ್ ಎಕ್ಸಾಂಪಲ್ ಟಾಪ್ ಕಾಲೇಜಲ್ಲಾದರೆ ಡಿಮ್ಯಾಂಡ್ ಇರುತ್ತೆ, ಅದಕ್ಕೋಸ್ಕರ ಅಂಥ ಕಾಲೇಜಲ್ಲಿ ಡಿಪೆಂಡ್ ಆಗುತ್ತೆ. ನಂಬರ್ ತ್ರೀ, ರಿಸರ್ವೇಷನ್ ನಿಮಗೆ ಗೊತ್ತಿರೋ ಹಾಗೆ ರೂರಲ್ ಕಂಡಮಿನಿಯಂ ಅಂತ ರಿಸರ್ವೇಷನ್ ಇದ್ರೂ ಕೂಡ ಅದು ಒಂದು ಡಿಪೆಂಡ್ ಆಗುತ್ತೆ. ಈ ರೀತಿ ಮೂರು ಚಾನ್ಸಸ್ ಇರ್ತವೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗೋಕ್ಕೆ. ಇನ್ನು ರ್ಯಾಂಕಿಂಗ್ ವೇರಿ ಇದ್ರೂ ಕೂಡ ರ್ಯಾಂಕಿಂಗ್, ಫಾರ್ ಎಕ್ಸಾಂಪಲ್ ನಿಮ್ಮದು ಎಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತೇನೆ ನೋಡಿ, ನೀವು ಕಟ್ ಆಫ್ನ ಜಸ್ಟ್ ಅನಾಲಿಸ್ ಮಾಡ್ಬೋದು. ಇಲ್ಲಿ ನೋಡಿದ್ರೆ ನೀವು ಯಾವ, ಫಾರ್ ಎಕ್ಸಾಂಪಲ್ ನಿಮಗೆ ಕಂಪ್ಯೂಟರ್ ಸೈನ್ಸ್ ತಗೋತೀನಿ, ಎಲ್ಲ ಕಂಪ್ಯೂಟರ್ ಸೈನ್ಸ್ನ ಕೇಳ್ತಾ ಇದ್ದೀರಾ, CS ಸಿಗುತ್ತೆ ಅಂತ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ಇದು ಯೂನಿವರ್ಸಿಟಿ ಆಫ್ VTU ಬೆಂಗಳೂರು ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚ್ ತಗೋತೀನಿ. ಇಲ್ಲಿ ನೋಡೋದಾದರೆ 1G ಕಟ್ ಆಫ್ ಬಂದುಬಿಟ್ಟು 2601 ಇದೆ, 1G ಕಟ್ ಆಫ್ ನಿಮ್ಮ ಕಣ್ಮುಂದೆ ಕಾಣ್ಬೋದು. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು ಎಸ್ ಸಿ ಜನರಲ್ ಅವರಿಗೆ 9242 ಇದೆ ರ್ಯಾಂಕಿಂಗು. ಅದೇ ರೀತಿ SC ಕನ್ನಡ ಮೀಡಿಯಂವರೆಗೆ 14694 ಇದೆ ಕಟ್ ಆಫು. SC ರೂರಲ್ ಅವರಿಗೆ 18496 ಇದೆ ಕಟ್ ಆಫು. ಇದೇ ರೀತಿ ಎಷ್ಟೇ ರೂರಲ್ ಕೂಡ 7656 ಇದೆ. ಇಲ್ಲಿ ನೋಡ್ಬೋದು 1G ಎಷ್ಟಿದೆ, 2601 ಇದೆ. ಅದೇ ರೀತಿ ನೀವು ನೋಡಿದ್ರೆ 3A 1623 ಇದೆ, 3B 1966 ಇದೆ. ಈ ರೀತಿ ನಿಮ್ಮದು ಕ್ಯಾಟಗರಿ ಮೇಲೆ ನಿಮ್ಮದು ಕಟ್ ಆಫ್ ಡಿಸೈಡ್ ಆಗುತ್ತೆ. ನೀವು ಪರ್ಫೆಕ್ಟಾಗಿ ಇಷ್ಟೇ ರ್ಯಾಂಕಿಂಗ್ ಇದೇ ಕಾಲೇಜಿಗೆ ಬರುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಇದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರೋ ಕಾರಣ ನೀವು ಜಸ್ಟ್ ಒಂದು ಕ್ರೆಡಿಟ್ ಮಾಡ್ಬೋದು, ನಿಮ್ಮದು ಎಷ್ಟು ರ್ಯಾಂಕ್ ಇದ್ರೆ ಸಿಗುತ್ತೆ ಅಂತ. ಈಗ ನೀವು ಕೇಳ್ಬೋದು ನಂದು 50,000 ಮೇಲಿದೆ, 1 ಲಕ್ಷದ ಮೇಲಿದೆ, ನಿಮಗೆ ಸೀಟ್ ಸಿಗುತ್ತೆ ಅಂತ. ಖಂಡಿತ ನಿಮಗೆ ಕರ್ನಾಟಕದಲ್ಲಿ 300 ಅಧಿಕ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, ನನಗೆ ಗೊತ್ತಿರೋ ಪ್ರಕಾರ 300 ಅಧಿಕ ಇಂಜಿನಿಯರಿಂಗ್ ಕಾಲೇಜ್ಗಳಿದ್ದಾವೆ, ಆರಾಮಾಗಿ ನಿಮಗೆ ಇಂಜಿನಿಯರಿಂಗ್ ಸೀಟನ್ನು ಪಡ್ಕೋಬೋದು. ಬಟ್ ನಿಮಗೆ ಒಳ್ಳೆ ಕಾಲೇಜ್ ಬೇಕು ಅಂತ ಹೇಳಿದ್ರೆ, ನೀವು ಒಳ್ಳೆ ಕಾಲೇಜು ಒಳ್ಳೆ ಬ್ರಾಂಚ್ ಬೇಕು ಅಂದರೆ ನೀವು ಗುಡ್ ರ್ಯಾಂಕಿಂಗ್ ಕೂಡ ಪಡ್ಕೊಂಡಿರಬೇಕಾಗುತ್ತೆ. ಅಕಸ್ಮಾತ್ ನಾನು ಈ ಕಾಲೇಜ್ ಇಂಪಾರ್ಟೆಂಟ್ ಅಲ್ಲ, ನನಗೆ ಒಂದು ಓಕೆ, ಇಷ್ಟೇ ಯಾವುದೇ ಕಾಲೇಜ್ ಇದ್ರೆ ಓಕೆ ಅಂತ ಇದ್ದರೆ ನಿಮಗೆ ಆರಾಮಾಗಿ ನಿಮಗೆ ಸೀಟನ್ನು ಅಲಾಟ್ಮೆಂಟ್ ಕೂಡ ಮಾಡ್ತಾರೆ, ಹೋಗ್ಬೋದು. ಬಟ್ ಟಾಪ್ ಕಾಲೇಜಸ್ಗೆ ಹೋಗ್ಬೇಕಂದ್ರೆ ಪ್ರಿಫರೆನ್ಸ್ ಬಂದುಬಿಟ್ಟು ಒಳ್ಳೆ ರ್ಯಾಂಕಿಂಗ್ ಇರಲೇಬೇಕಾಗುತ್ತೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕಟ್ ಆಫ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ, ಕೆಲವು ವಿದ್ಯಾರ್ಥಿಗಳು 50,000 ಮೇಲೆ ಇದೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನೋಡೋದ್ರೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಬೆಂಗಳೂರು. ಇಲ್ಲಿ ನೋಡಿ 1R ಕ್ಯಾಟಗರಿ 1 ಅವರಿಗೆ 50,784 ಇಟ್ಟಿದ್ದಾರೆ ಕಟ್ ಆಫ್, 50,784 ಇಟ್ಟಿದ್ದಾರೆ. ಅದು ಬಂದುಬಿಟ್ಟು ಮೆಕ್ಯಾನಿಕಲ್ ಬ್ರಾಂಚಿಗೆ. ಫಸ್ಟ್ ರೌಂಡಲ್ಲಿ ನಿಮಗೆ 50,000 ಮೇಲೆ ರ್ಯಾಂಕಿಂಗ್ ಇದ್ದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಯಿತು. ಇಷ್ಟು ಇಟ್ ಈಸ್ ಈಸಿ, ನಿಮ್ಗೆ ಆರಾಮಾಗಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇಲ್ಲಿ 2B ನೋಡಿದರೆ 68,722 ಇಟ್ಟಿದ್ದಾರೆ ಕಟ್ಆಫು. ಇದು ಕೂಡ ಟಾಪ್ ಕಾಲೇಜ್ ಆಗಿರುತ್ತೆ, ಯೂನಿವರ್ಸಿಟಿ ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜು. ಆದರೆ ಬ್ರಾಂಚ್ ಬಂದುಬಿಟ್ಟು ಮೆಕ್ಯಾನಿಕಲ್ ಆಗುತ್ತೆ, ಆರಾಮಾಗಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಯಿತು. ಈ ರೀತಿ ಡಿಪೆಂಡ್ ಆಗುತ್ತೆ, ಡಿಪೆಂಡ್ ಆನ್ ಬ್ರಾಂಚ್ ಕೂಡ ಡಿಪೆಂಡ್ ಆಗುತ್ತೆ, ನಿಮ್ಮ ಕಾಲೇಜ್ ಕೂಡ ಡಿಪೆಂಡ್ ಆಗುತ್ತೆ, ನಿಮ್ಮ ಕ್ಯಾಟಗರಿ ಮೇಲೆ ಡಿಪೆಂಡೆಂಟ್ ಆಗಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸಿಂಪಲ್ಲು, ನಿಮ್ಮದು ರ್ಯಾಂಕಿಂಗ್ 1 ಲಕ್ಷ ನೋಡಿದ್ರು ಕೂಡ ನಿಮಗೆ ಆರಾಮಾಗಿ ಸೀಟ್ನ ಸಿಗಬಹುದು. ಆದರೆ ಪರ್ಟಿಕ್ಯುಲರ್ ಆಗಿ ನೀವು CS ECIS ಅಥವಾ IS ಡಿಮ್ಯಾಂಡ್ ಇರೋ ಕಾರಣ ಆ ಬ್ರಾಂಚಲ್ಲಿ ಪಡ್ಕೋಬೇಕಾದ್ರೆ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಕೂಡ ಇರಬೇಕಾಗುತ್ತೆ. ಅದರಲ್ಲೂ SC ST ಅಥವಾ SC ST ಅಭ್ಯರ್ಥಿಗಳಿಗೆ ಒಂದು ಅಂದರೆ ರಿಸರ್ವೇಷನ್ ಕಾರಣ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ, ಅವರಿಗೆ ಕೂಡ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಸೀಟನ್ನು ಪಡ್ಕೋಬೋದು. ನಂತರ ನನಗೆ BMS ಕಾಲೇಜ್ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಕೂಡ ಹೇಳ್ತೀನಿ. BMS ನೋಡೋದಾದ್ರೆ ನೀವು ಇದು ಫಸ್ಟ್ ರೌಂಡ್ ಕಟ್ ಆಫ್ ಆಗಿರುತ್ತೆ. ನೋಡೋದ್ರೆ ಇಂಡಸ್ಟ್ರಿಯಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ನಿಮಗೆ ಗೊತ್ತಿರುತ್ತೆ ಬ್ರ್ಯಾಂಚು ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟು, ಅದಕ್ಕೆ ಅಷ್ಟು ಡಿಮ್ಯಾಂಡ್ ಇಲ್ಲ. ಆ ಕಾರಣ ಅದು ಕಟ್ ಆಫ್ ಬಂದುಬಿಟ್ಟು 83,229 ಇದೆ ನೋಡಿ, ಫಸ್ಟ್ ರೌಂಡ್ ನೋಡ್ಬೋದು 83,229 ಝೂಮ ನೋಡಿದ್ದೀನಿ. ಆ ರೀತಿ ವೇರಿ ಆಗುತ್ತೆ. ಅದೇ ರೀತಿ 2B ಮೆಕ್ಯಾನಿಕಲ್ ಬ್ರಾಂಚ್ ನೋಡ್ಬೋದು, 1,75,764 ಬರ್ತದೆ. ಈ ರೀತಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ ಬೆಂಗಳೂರು, ಈ ರೀತಿ ಬ್ರಾಂಚ್ ವೈಸ್ ನಿಮ್ಮ ಸ್ಕೂಲ್ ಡಿಸೈಡ್ ಆಗುತ್ತೆ. ಅದೇ ನೀವು ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ ಇಲ್ಲಿ CS ಅವೈಲೇಬಲ್ ಇಲ್ಲ, CS ಬಿಟ್ಟರೆ ECE ನೋಡ್ತೀನಿ.
3676 ಇದೆ ಒಂದು ಕೆಟಗರಿ ಒನ್ ಅವರಿಗೆ. ಅದೇ ರೀತಿ 2B ಅವರಿಗೆ 5106 ಇದೆ, ಅಥವಾ 3B ಅವರಿಗೆ 1549 ಇದೆ, 3B ಕನ್ನಡ ಮೀಡಿಯಂ ಅವರಿಗೆ 9275 ಇದೆ. ಈ ರೀತಿ ಇದು ಕನ್ನಡ ಮೀಡಿಯಂ ಇದೆ, ಸ್ವಲ್ಪ ರಿಸರ್ವೇಷನ್ ಇರೋ ಕಾರಣ ಅವರಿಗೆ 9275 ರ್ಯಾಂಕಿಂಗ್ ಕಟ್ ಆಫ್ ಅನಿಸಿದೆ. ಆ ರೀತಿ ನಿಮಗೆ ವೇರಿ ಆಗುತ್ತೆ, ನೀವು ಅನಾಲಿಸಿಸ್ ಮಾಡ್ಬೋದು ಆರಾಮಾಗಿ. ನನ್ನ ಆಪ್ಷನ್ ಏನಂದರೆ, ನಿಮ್ಮದು ರ್ಯಾಂಕಿಂಗ್ ಇಷ್ಟೇ ಇದ್ದರೂ ಕೂಡ ನೀವು ಟಾಪ್ ಕಾಲೇಜಸ್ನ ಪ್ರಿಫರೆನ್ಸ್ ಮಾಡಿ, ಆಪ್ಷನ್ ಇಟ್ಟು ಮಾಡಬೇಕಾದ್ರೆ ಟಾಪ್ ಕಾಲೇಜಸ್ನೂ ಹಾಕಿ. ಬಟ್ ಬ್ರ್ಯಾಂಚ್ ಇದು ಮಾಡಬೇಕಾದ್ರೆ ದಯವಿಟ್ಟು ಯೋಚನೆ ಮಾಡಿ ಮಾಡಿ ನಿಮಗೆ ಯಾವ ಬ್ರ್ಯಾಂಚ್ ಬೇಕೋ ಅದನ್ನು ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ, ನಿಮಗೆ ಫಸ್ಟ್ ಇಯರು ಮೆಕ್ಯಾನಿಕಲ್ ಸಿಕ್ತು ಅನ್ಕೋತೀನಿ. ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಸಿವಿಲ್ ಸಿಕ್ತು, ನೀವು CS ಹೋಗಬೇಕಿತ್ತು ಮೆಕ್ಯಾನಿಕಲ್ ಸಿವಿಲ್ ಸಿಕ್ತು. ಆದರೆ ನಿಮಗೆ ಇನ್ನೊಂದು ಆಪ್ಷನ್ ಇದೆ, ಏನಂದರೆ ಸೆಕೆಂಡ್ ಇಯರ್ಗೆ ನೀವು ಬ್ರ್ಯಾಂಚನ್ನು ಚೇಂಜ್ ಮಾಡ್ಬೋದು. ಅದು ನಿಮ್ಮಲ್ಲಿ ಡಿಪೆಂಡ್ ಆಗುತ್ತೆ. ಅದು ನಿಮ್ಮ ಬ್ರ್ಯಾಂಚನ್ನು ನೀವು ಚೇಂಜ್ ಮಾಡ್ಬೋದು, ಯಾವುದೇ ಕಾಲೇಜಲ್ಲಿ, ನಿಮ್ಮ ಕಾಲೇಜಲ್ಲಿ ಕೂಡ ಬ್ರ್ಯಾಂಚಲ್ಲಿ ಚೇಂಜ್ ಮಾಡ್ಬೋದು. ಅಲ್ಲಿ ಅದಕ್ಕೆ ಕಂಡೀಷನ್ ಇರುತ್ತೆ ಏನಂದರೆ, ನೀವು ಬ್ಯಾಕ್ಲಾಗ್ ಇರಬಾರ್ದು, ಇಂತಿಷ್ಟೇ ನಿಮಗೆ CGPA ಅಥವಾ ಪರ್ಸೆಂಟೇಜ್ ಇಂತಿಷ್ಟು ಇರಬೇಕು ಅಂತ ರೂಲ್ಸ್ ಇರುತ್ತೆ. ಇದು ಒಂದು ಕ್ಯಾಟಗರಿ. ಇನ್ ಕೇಸ್ ನಿಮಗೆ ಅಂದುಕೊಂಡ ಕಾಲೇಜಲ್ಲಿ ನೀವು ಏನು ಅಂದ್ಕೊಂಡಿದ್ದೀರ ಆ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಬೇಕು ಅಂತ ಅನ್ಸುತ್ತೆ, ಆ ಬ್ರ್ಯಾಂಚ್ ಸಿಗ್ನಂದರೆ ಬೇರೆ ಬ್ರ್ಯಾಂಚ್ಗೆ ಹೋಗಿ ನಂತರ ಮುಂದಿನ ವರ್ಷ ನೀವು ಚೇಂಜ್ ಆಫ್ ಬ್ರ್ಯಾಂಚನ್ನು ಕೂಡ ಮಾಡಿಕೊಳ್ಳಬಹುದು. ಇದು ಅನದರ್ ಆಪ್ಷನ್ನು, ಇದು ಬಗ್ಗೆ ಗೊತ್ತಿರತಕ್ಕಂಥ ವಿದ್ಯಾರ್ಥಿಗಳೇ. ಈ ರೀತಿ ಕಟ್ ಆಫ್ ಅನಾಲಿಸಿಸ್ ಮಾಡ್ಬೋದು. ನಂತರ RV ಕಾಲೇಜ್ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರು, RV ಕಾಲೇಜ್ ಬಗ್ಗೆ ಹೇಗೆ ಅಂತ. ಇಲ್ಲಿ RV ಕಾಲೇಜಲ್ಲಿ ಸುಮಾರು ಬ್ರ್ಯಾಂಚ್ಗಳಿದ್ದಾವೆ. ಇಲ್ಲಿ ನಿಮಗೆ CS ಬಗ್ಗೆ ಮಾತಾಡಿದರೆ 408, ನೋಡಿ ಎಷ್ಟು ಡಿಮ್ಯಾಂಡ್ ಇದ್ದರೆ ಇಲ್ಲಿ ಗೊತ್ತಾಗುತ್ತೆ, 408 ಕಟ್ ಆಫ್ ಬರ್ತಿದೆ 1G ಅವರಿಗೆ. ಅದೇ ರೀತಿ 773 2A ರೂರಲ್ ಅವರಿಗೆ, 2B ಅವರಿಗೆ 1749, 3A ಜನರಲ್ ನೋಡಿ ಇಲ್ಲಿ 201 ಇದೆ ಫಸ್ಟ್ ರೌಂಡಲ್ಲಿ. ಅದೇ ರೀತಿ 3B ಜನರಲ್ಲಿ 275 ಇದೆ, 3B ರೂರಲ್ಲಿ 321 ಇದೆ. ಇದು ನೋಡಿ ಜನರಲ್ ಮೆರಿಟಲ್ಲಿ 93 ಇದೆ. ಇದು ಡಿಮ್ಯಾಂಡ್ ಅಂದರೆ ಈ ರೀತಿ ನಿಮಗೆ ಡಿಮ್ಯಾಂಡ್ ಸೃಷ್ಟಿಯಾಗುತ್ತೆ ಪರ್ಟಿಕ್ಯುಲರಾಗಿ ಒಂದೇ ಬ್ರ್ಯಾಂಚ್ಗೆ. ಅಕಸ್ಮಾತ್ ಯಾವ್ದಾದ್ರು ಬೇರೆ ಬ್ರ್ಯಾಂಚ್ಗೆ ಹೋಗ್ತಾರೆ, ಫಾರ್ ಎಕ್ಸಾಂಪಲ್ ನೋಡಿ ಮೆಕ್ಯಾನಿಕಲ್ ತಗೊಳ್ತೀನಿ, ಇಲ್ಲಿ 6000 ಇದೆ, 10000 ಇದೆ, 27000 ಇದೆ, 11000 ಇದೆ. ಈ ರೀತಿ ಡಿಪೆಂಡ್ ಆಗುತ್ತೆ. ನಂತರ ಅದು ನಿಮಗೆ ಬಿಟ್ಟಿದ್ದು, ಸೆಕೆಂಡ್ ಇಯರ್ ಚೇಂಜ್ ಆಗೋದ್ರೆ ಆಗ್ಬೋದು, ಅದು ನಿಮಗೆ ಬಿಟ್ಟಿದ್ದು ನೀವು ಯಾವ ರೀತಿ ತಗೊಳ್ತೀರ ಆ ರೀತಿ. ಇದು ಬಿಸ್ನೆಸ್ ಬಂದುಬಿಟ್ಟು ಫಸ್ಟ್ ರೌಂಡ್ ಕಟ್ ಆಫ್ ಆಗಿರುತ್ತೆ, ಸೆಕೆಂಡ್ ರೌಂಡ್ ಕಟ್ ಆಫಲ್ಲಿ ಸ್ವಲ್ಪ ಮುಂದೆ ಹೋಗುತ್ತೆ. ಅದಕ್ಕೋಸ್ಕರ ನಿಮಗೆ KAR ಆಪ್ಷನ್ ಕೊಡ್ತಾರೆ, ಫಸ್ಟ್ ರೌಂಡ್ ಮಾಡ್ತಾರೆ, ಸೆಕೆಂಡ್ ರೌಂಡ್ ಮಾಡ್ತಾರೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನು ಯಾಕೆ ಮಾಡ್ತಾರೆ ಅಂದರೆ, ಈ ರೀತಿ ಫಸ್ಟ್ ರೌಂಡಲ್ಲಿ ನಿಮಗೆ ಸಿಗಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ನೀವು ಚೂಸ್ ಮಾಡ್ಬೋದು, ರ್ಯಾಂಕಿಂಗ್ ಸ್ವಲ್ಪ ಮುಂದೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಕೊಡೋದಾದರೆ ಇಲ್ಲಿ ಕಟ್ ಆಫ್ ಬಂದುಬಿಟ್ಟು ನೋಡ್ಬೋದು, ಇಲ್ಲಿ CS ಬಂದುಬಿಟ್ಟು 1G 408 ಇದೆ ಕಟ್ ಆಫ್, 408 ತೆಗೆದು ನೋಡ್ಬಂದರೆ ಅದು 1000 ಆಗುತ್ತೆ, 1000 ಆಗ್ಬೋದು. ಆ್ಯಕ್ಚುಲಿ 1000 ಹತ್ತಿರ 1000 ಆಗ್ಬೋದು, ಅದು ಡಿಪೆಂಡ್ ಆಗುತ್ತೆ ಎಷ್ಟು ಜನ ಆಪ್ಷನ್ ಇಟ್ಟು ಮಾಡಿದ್ದಾರೆ ಅಂತ. ಆ ರೀತಿ ವೇರಿ ಆಗುತ್ತೆ. ಇದರಿಂದ ನಮಗೆ ಜಸ್ಟ್ ಒಂದು ಐಡಿಯಾ ಬರಲಿ ಅಂದರೆ ಈ ವಿಡಿಯೋ ಮಾಡಿ ತಿಳಿಸ್ತೀನಿ ಕಟ್ ಆಫ್ ಯಾವ ರೀತಿ ಕಲೆಕ್ಟ್ ಆಗುತ್ತೆ ಅಂತ. ನಿಮಗೆ 100,000 ಮೇಲೆ ಇತ್ತು ರ್ಯಾಂಕಿಂಗು, ಒಳ್ಳೆ ಸೀಟ್ ಬೇಕು, ನೀವು ಟ್ರೈ ಮಾಡ್ಬೋದು. ನಿಮ್ಗೆ ಇನ್ ಕೇಸ್ ನಿಮ್ಗೆ ಲಕ್ ಇದ್ರೆ ಅಥವಾ ನಿಮಗೆ ಸಿಗುತ್ತೆ, ಅಕಸ್ಮಾತ್ ನಿಮಗೆ ಮೆಕ್ಯಾನಿಕಲ್ ಸಿವಿಲ್ ಬ್ರ್ಯಾಂಚು ಆರಾಮಾಗಿ ನಿಮಗೆ ಸಿಗಬಹುದು, ಚಾನ್ಸಸ್ ಕೂಡ ಇರುತ್ತೆ. ಕೆಲವೊಂದು ಕಾಲೇಜುಗಳಲ್ಲಿ ಆರಾಮಾಗಿ ಮೆಕ್ಯಾನಿಕಲ್ ಸಿವಿಲ್ ಸಿಗುತ್ತೆ, ರ್ಯಾಂಕಿಂಗ್ ಜಾಸ್ತಿ ಇದ್ರೂ ಕೂಡ. ಅಂಥ ವಿದ್ಯಾರ್ಥಿಗಳು ಬೇಕಾದರೆ ನೆಕ್ಸ್ಟ್ ಇಯರ್ ಬ್ರ್ಯಾಂಚ್ ಚೇಂಜ್ ಕೂಡ ಮಾಡ್ಕೋಬೋದು, ಅದು ನಿಮಗೆ ಆಪ್ಷನ್ನು. ಅಥವಾ ಬೇರೆ ಕಾಲೇಜ್ ಹೋಗ್ತೀನಿ ಅಂದರೆ ಬೇರೆ ಕಾಲೇಜಲ್ಲಿ ಚೂಸ್ ಮಾಡ್ಬೋದು, ಅದು ನಿಮ್ಮ ಅನಿಸಿಕೆ, ನಿಮ್ಮ ಪೇರೆಂಟ್ಸ್ ಅವರ ಅನಿಸಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ MS ರಾಮಯ್ಯ ನೋಡೋದಾದರೆ ಇಲ್ಲೂ ಕೂಡ ಕಟ್ ಆಫ್ ಅನಾಲಿಸಿಸ್ ಮಾಡಿದ್ದೀನಿ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೀವು ಹೇಳೋದಾದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಪ್ಲಸ್ ಪಾಯಿಂಟ್ ಇರುತ್ತೆ. ಏನಂದರೆ ಕನ್ನಡ ಮೀಡಿಯಂ ಇದ್ದರೂ ಕೂಡ ಒಂದು ಲೆಕ್ಕದಲ್ಲಿ ಪ್ಲಸ್ ಪಾಯಿಂಟು, ರೂರಲ್ ಇದ್ರೂ ಕೂಡ ಒಂದು ಲೆಕ್ಕದಲ್ಲಿ ಪ್ಲಸ್ ಪಾಯಿಂಟು, ST ಕೂಡ ಒಂದು ಲೆಕ್ಕದಲ್ಲಿ ಪ್ಲಸ್ ಪಾಯಿಂಟು. ಈ ರೀತಿ ನಿಮ್ಮ ಕಟ್ ಆಫ್ ಕ್ಯಾಟಗರಿ ವೈಸ್ ಡಿಪೆಂಡ್ ಆಗಿರೋ ಕಾರಣ ನೀವು ಅಪ್ಲೈ ಮಾಡಬೇಕಾದ್ರೆ ನೋಡಿ ಅಪ್ಲೈ ಮಾಡೋಕ್ಕಾಗುತ್ತೆ. ಅರೌಂಡ್ 100,000 ಮೇಲೆ ಇದ್ರೆ ನಿಮ್ಗೆ ಸೀಟ್ ಸಿಗುತ್ತೆ, 1,50,000 ಸೀಟ್ ಇರುತ್ತೆ ಅಂತ ಹೇಳಿದ್ರೆ ಆರಾಮಾಗಿ ನಿಮಗೆ ಸೀಟ್ ತಿಕ್ಕ ಸಿಗುತ್ತೆ. ಬಟ್ ಕಾಲೇಜು ಅಥವಾ ಬ್ರ್ಯಾಂಚ್ ಮೇಲೆ ಡಿಪೆಂಡ್ ಆಗಿರೋ ಕಾರಣ ನೋಡಿ ಅಪ್ಲೈ ಮಾಡೋಕ್ಕಾಗುತ್ತೆ. ಆಪ್ಷನ್ ಎಂಟ್ರಿ ಮಾಡೋದೇನು ತಪ್ಪೇನಿಲ್ಲ, ನೀವು ಯಾವ ಕಾಲೇಜು ಬೇಕಾದ್ರೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸಿಗೋದು ಬಿಡೋದು ನಿಮ್ಮ ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡು ಮತ್ತು ಮಾಪ ರೌಂಡು ಈ ರೀತಿ 3 ರೌಂಡ್ ಇರ್ತದೆ, ಅದನ್ನು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಸೀಟ್ ಮಿಕ್ಕರು ನಂತರ 4th ರೌಂಡು ಕೂಡ ಕಲಿತಾರೆ. ಆ ರೀತಿ ನಿಮಗೆ ಆಪ್ಷನ್ಗಳಿರ್ತವೆ, ವಿದ್ಯಾರ್ಥಿಗಳು ತಲೆ ಕೆಡಿಸೋಕೆ ಇಲ್ಲ, ಆರಾಮಾಗಿ ನಿಮಗೆ ಸೀಟನ್ನು ಪಡೀತದೆ. ಲಕ್ಷಾಂತರ ಸೀಟ್ಗಳು ಅಥವಾ 1,000 ಸೀಟ್ಗಳು ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಷ ಖಾಲಿ ಇದ್ದಾವೆ, ಯೂಶುವಲ್ ಖಾಲಿ ಇರ್ತವೆ. ಕೆಲವೊಂದು ಟಾಪ್ ಕಾಲೇಜುಗಳಲ್ಲಿ ಮಾತ್ರ ಫಿಲ್ಅಪ್ ಆಗುತ್ತೆ, ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಕಾಲೇಜು ಕೂಡ ಖಾಲಿ ಇರ್ತವೆ. ಅದೇ ರೀತಿ ಗೌರ್ಮೆಂಟ್ ಕಾಲೇಜಸ್ ಕೂಡ ಬಡ ವಿದ್ಯಾರ್ಥಿಗಳಿಗೆ ಇಲ್ಫಾರಿಂದ ಗೌರ್ಮೆಂಟ್ ಕಾಲೇಜುಗಳು ಕೂಡ ಇರ್ತವೆ, ಅದರಲ್ಲೂ ಕೂಡ ಕಟ್ ಆಫ್ ಇರುತ್ತೆ. ಅಲ್ಲೂ ಕೂಡ ಸೇಮು ಇದೇ ರೀತಿ CSEC ಅಥವಾ IAS ಅವರಿಗೆ ಸ್ವಲ್ಪ ಡಿಮ್ಯಾಂಡ್ ಇದೆ, ಅವರಿಗೆ ಕೂಡ ಒಳ್ಳೆ ರ್ಯಾಂಕಿಂಗ್ ಇರಬೇಕಾಗುತ್ತೆ. ಅದೇ ರೀತಿ ಮೆಕ್ಯಾನಿಕಲ್ ಸಿವಿಲ್ ಆದರೆ ಅರೌಂಡ್ ಕಡಿಮೆ ರ್ಯಾಂಕಿಂಗ್, ಸ್ವಲ್ಪ ಜಾಸ್ತಿ ರ್ಯಾಂಕಿಂಗ್ ಇದು ಕೂಡ ಆರಾಮಾಗಿ ಸೀಟನ್ನು ಪಡ್ಕೋಬೋದು. ಅಲ್ಲೂ ಕೂಡ ಕಾಂಪಿಟೇಷನ್ ಇರುತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕಾಲೇಜ್ ಕಟ್ ಆಫನ್ನು ಓಪನ್ ಮಾಡ್ತೇನೆ ನಿಮಗೆ ಗೊತ್ತಾಗಲಿ ಅಂತ. ಯಾವ್ದಾದ್ರು ಗೌರ್ಮೆಂಟ್ ಕಾಲೇಜ್ ಸೀಟನ್ನು ನೋಡೋಣ ಅಂತ ಹೇಳಿದ್ದೀನಿ, 1 ನಿಮಿಷ ಲಾಸ್ಟಿಗೆ ಹೋಗೋಣ ನೋಡಿ.
ಗೌರ್ಮೆಂಟ್ ಕಾಲೇಜ್ ಕೊಪ್ಪಳ ಗಂಗಾವತಿ ಹಾಸನ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನಿಗೆ ಬರ್ತೇನೆ. ಇಲ್ಲಿ ನೋಡೋದಾದ್ರೆ ನೀವು ಇದು ಫಸ್ಟ್ ರೌಂಡ್ ಕಟ್ ಆಫ್ ಆಗಿರುತ್ತೆ. ಮೆಕ್ಯಾನಿಕಲ್ಗೆ 169,589 ಕಟ್ ಆಫ್ ಇದೆ ಫಾರ್ ಕ್ಯಾಟಗರಿ ಒನ್ ಅವರಿಗೆ. ಅದೇ ರೀತಿ ಸಿ ಎಸ್ ಕೆ ನೋಡೋದು 47,245 ಕಟ್ ಆಫ್. ಈ ರೀತಿ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಸ್ವಲ್ಪ ಕಡಿಮೆ ಜಾಸ್ತಿ ರ್ಯಾಂಕ್ ಇದೆ ಕೂಡ ಆರಾಮಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಅದೇ ರೀತಿ 3B ಬಂದರೆ 30,182 ಇದೆ. 3B ರೋಲ್ ಬಂದರೆ 40,726 ಇದೆ. ಈ ರೀತಿ ನಮಗೆ ವೇರಿ ಆಗುತ್ತೆ. ಅದೇ ST ಅವ್ರಿಗೆ ಬಂದರೆ ST ಅವರಿಗೆ 100,10,600, ಎಸ್ ಸಿ ರೂರಲ್ ಅವರಿಗೆ 197,777. ಈ ರೀತಿ ವೇರಿ ಆಗುತ್ತೆ ಕ್ಯಾಟಗರಿ ಮೇಲೆ. ಅದೇ ರೀತಿ ಮೆಕ್ಯಾನಿಕಲ್ ನೋಡೋದಾದ್ರೆ ನೀವು ಎಲ್ಲ 100,000 ಮೇಲೆ ಇದೆ. ಅದೇ ರೀತಿ ಮೆಕ್ಯಾನಿಕಲ್ ಬಿಟ್ಟರೆ ಸಿವಿಲ್ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ 100,000 ಮೇಲೆ ಇದೆ. ಅದಕ್ಕೋಸ್ಕರ ಯಾವ ಬ್ರ್ಯಾಂಚ್ ಡಿಮ್ಯಾಂಡ್ ಇರುತ್ತೆ ಆ ಬ್ರ್ಯಾಂಚ್ಗೆ ಕಡಿಮೆ ರ್ಯಾಂಕಿಂಗ್ ಆಗುತ್ತೆ, ಒಳ್ಳೆ ರ್ಯಾಂಕಿಂಗ್ ಆಗುತ್ತೆ. ಯಾವ ಬ್ರ್ಯಾಂಚ್ಗೆ ಡಿಮ್ಯಾಂಡ್ ಇಲ್ಲ ಆ ಬ್ರ್ಯಾಂಚ್ ಆಟೋಮೆಟಿಕ್ಕಾಗಿ ರ್ಯಾಂಕಿಂಗ್ ಐಸ್ ಆಗುತ್ತೆ. ಅದಕ್ಕೋಸ್ಕರ ಚೂಸ್ ಮಾಡಬೇಕಾದ್ರೆ ನೀವು ಕಾಲೇಜು ಮತ್ತು ಬ್ರ್ಯಾಂಚ್ ವೈಸ್ ಕೂಡ ಚೂಸ್ ಮಾಡಬೇಕಾಗುತ್ತೆ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಈ ರೀತಿ ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಕೂಡ ಸೀಟನ್ನು ಪಡ್ಕೋಬೋದು. ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಅದರ ಐಡಿಯಾ ಬಂತು ಅನ್ಕೋತೀನಿ. ಯಾವ ರೀತಿ ಕಟ್ ಆಫ್ ಇರುತ್ತೆ, ಯಾವ ರೀತಿ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ರೀತಿ ರ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ, ನಿಮ್ಮದು 1,50,000 ರ್ಯಾಂಕ್ ಇದ್ದರೂ ಕೂಡ ನೀವು ಆರಾಮಾಗಿ ಸೀಟನ್ನು ಕೂಡ ಪಡ್ಕೋಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.